Hi, good morning students. Today we are learn house. Today new topic house. 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 House means mane. Okay, yes. First one, weaved, need, we need a house. House, house. TO LIVE live IN in ನಮಗೆ ಮನೆ ಯಾಕೆ ಬೇಕು ಅಂದ್ರೆ ವಾಸ ಮಾಡಲಿಕ್ಕೆ ಮನೆ ಬೇಕು ವಿ ನೀಡ್ ಎ ಹೌಸ್ ಟು ಲಿವ್ ಇನ್ ನಮಗೆ ವಾಸ ಮಾಡಲಿಕ್ಕೆ ನಾವೆಲ್ಲ ವಾಸವಾಗಿರ್ಲಿಕ್ಕೆ ಮನೆ ಬೇಕು ಎಸ್ ನೆಕ್ಸ್ಟ್ ಒನ್ it protects 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 us FROM from HEAT heat comma COLD cold and rain 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 It protects us from heat. Andre bisilu, cold, chali, and rain. Male, chali, mate, bisilininda, rakshane markolake. Protect andre rakshane markolake. Namgen beku, mane beku. Okay? Yes. IN in THE in the house 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 in the house there are THERE there ARE many 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 rooms 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 like the like the living room LIVING ROOM living room comma bedroom comma kitchen room KI TCHEN kitchen room comma bathroom 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 and toilet TOI
एलईटी टॉयलेट एस ओके वंस अगेन इन द हाउस देर आर मेनी रूम्स ಮನೆಯಲ್ಲಿ ಬೇರೆ ಬೇರೆ ರೀತಿಯ ರೂಮ್ಗಳಿರುತ್ತೆ ಯಾವ್ದೆಲ್ಲ ರೂಮ್ ಇರುತ್ತೆ ಲಿವಿಂಗ್ ರೂಮ್ ಲಿವಿಂಗ್ ರೂಮ್ ಅಂದ್ರೆ ವಾಸ ಮಾಡುವಂತದ್ದು ನಾವು ಹಾಲ್ ಅಂತ ಕರಿತೀವಲ್ವಾ ಅದಕ್ಕೆ ನಾವೇನ್ ಹೇಳ್ತೀವಿ ಲಿವಿಂಗ್ ರೂಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬೆಡ್ರೂಮ್ ಬೆಡ್ರೂಮ್ ಯಾಕೆ ಬೇಕು ನಮ್ಗೆ ರೆಸ್ಟ್ ಮಾಡ್ಲಿಕ್ಕೆ ಮತ್ತೆ ನಮ್ಗೆ ಸುಸ್ತಾದಾಗ ನಾವೆಲ್ಲ ರೆಸ್ಟ್ ಮಾಡ್ತೀವಲ್ಲ ಅದಕ್ಕೆ ನಮ್ಗೆ ಏನ್ ಬೇಕು ಬೆಡ್ರೂಮ್ ಬೇಕು ಕಿಚನ್ ರೂಮ್ ಕಿಚನ್ ರೂಮ್ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಕಿಚನ್ ರೂಮ್ ಬೇಕು ನೆಕ್ಸ್ಟ್ ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತೀವಿ ಹಾ ಸ್ನಾನ ಮಾಡ್ಲಿಕ್ಕೆ ನಮ್ಗೆ ಬಾತ್ರೂಮ್ ಬೇಕು ಅಂಡ್ ಟಾಯ್ಲೆಟ್ ಟಾಯ್ಲೆಟ್ ಹೋಗ್ಲಿಕ್ಕೆ ಟಾಯ್ಲೆಟ್ ರೂಮ್ ಬೇಕು ಅಂದ್ರೆ ಮನೆಯಲ್ಲಿ ಬೇರೆ ಬೇರೆ ರೀತಿಯ ರೂಮ್ಗಳಿರುತ್ತೆ ಹೌದಾ ಲಿವಿಂಗ್ ರೂಮ್ ಅಂದ್ರೆ ನಾವು ಟಿವಿ ನೋಡಕ್ ಕೂರ್ತೀವಲ್ವಾ ಹಾಲ್ ಅಂತ ಹೇಳ್ತೀವಿ ಅದಕ್ಕೆ ನಾವೇನ್ ಹೇಳ್ತೀವಿ ಲಿವಿಂಗ್ ರೂಮ್ ಅಂತ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ಲಿವಿಂಗ್ ರೂಮ್ ಬೆಡ್ರೂಮ್ ಕಿಚನ್ ರೂಮ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇಷ್ಟೆಲ್ಲ ರೂಮ್ಗಳಿರುತ್ತೆ ಮನೆಯಲ್ಲಿ ಅಲ್ವಾ ನಮ್ ಮನೆಗಳಲ್ಲೂ ಹಾಗೆ ನಿಮ್ ಮನೆಗಳಲ್ಲೂ ಹಾಗೆ ಇರುತ್ತೆ ಎಸ್ ನೆಕ್ಸ್ಟ್ We keep. Next one. W-E-V. K-E-E-P. Keep. We keep all. A-L-L. All. Decorative. D-E-C-O. R-A. T-I-V-E, decorative. We keep all decorative things. T-H-I-N-G-S, things in the living room. I-N in, T-H-E the, living, L-I, V-I-N-G or O-O-M, living room. We keep all decorative things in the living room. Living room ಅಲ್ಲಿ ನಾವೇನ್ ಮಾಡ್ತೀವಿ ಡೆಕೋರೇಟಿವ್ ಅಂದ್ರೆ ಟಿವಿ ಇರುತ್ತೆ ಕರ್ಟನ್ ಹಾಕಿರ್ತೀವಿ ಸೋಫಾ ಮತ್ತೆ ಟೇಬಲ್ ಹಾಕಿರ್ತೀವಿ ಟಿಪಾಯ್ ಹಾಕಿರ್ತೀವಿ ಯಾಕೆ ಅಲ್ಲಿ ಲಿವಿಂಗ್ ರೂಮ್ ಗಳಲ್ಲಿ ನಾವು ಡೆಕೋರೇಟಿವ್ ಥಿಂಗ್ಸ್ ಗಳನ್ನ ಇಟ್ಟಿರ್ತೀವಿ ಡೆಕೋರೇಟಿವ್ ಮೀನ್ಸ್ ಟಿವಿ ಇರ್ಬೋದು ಮತ್ತೆ ಸೋಫಾ ಇರ್ಬೋದು ಚೇರ್ಸ್ ಟೇಬಲ್ ಟಿಪಾಯ್ ಈ ರೀತಿ ಥಿಂಗ್ಸ್ ಗಳನ್ನ ನಾವು ಎಲ್ಲಿಡ್ತೀವಿ ಡೆಕೋರೇಟಿವ್ ಮಾಡಿ ಲಿವಿಂಗ್ ರೂಮ್ ನಲ್ಲಿ ಇಟ್ಟಿರ್ತೀವಿ ಓಕೆ ನೆಕ್ಸ್ಟ್ Yes. Next, it is I-G-I-T. I-S is a R-O-O-M room. It is room where W-H-E-R-E where A-L-L all T-H-E the family F-A-M-I-L-Y family members M-E-M-B-E-R-S
members, SIT sit, ANT and relax, RELAX, relax. It is a room where all the family members sit and relax. A living room alli navu nam family members yarella irthivi, amma appa alva, ajja ajji anna navu ellaru nav en martivi a living room alli kutkoltivi, ರಿಲ್ಯಾಕ್ಸ್ ಆಗ್ತೀವಿ, ಟಿವಿ ನೋಡ್ತಾ ಕುತ್ಕೊಳ್ತೀವಿ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಿ ಅಂತ. ಓಕೆ, ಎಸ್, ಲಿವಿಂಗ್ ರೂಮ್ ಅಲ್ಲಿ. ನೆಕ್ಸ್ಟ್ ಒನ್, ವಿ ಸ್ಲೀಪ್ ಅಂಡ್ ರೆಸ್ಟ್, WEVE ಸ್ಲೀಪ್, SLEEP ವಿ ಸ್ಲೀಪ್ ಅಂಡ್ rest, 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 IN, THE, VD, bed, ROOM, room. We sleep and rest in the ಬೆಡ್ರೂಮ್. ಬೆಡ್ರೂಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಮಲ್ಕೊಳ್ತೀವಿ. ರೆಸ್ಟ್ ಮಾಡ್ಲಿಕ್ಕೆ ನಾವು ಬೆಡ್ರೂಮ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ. ಹಾಗಿದ್ರೆ ಡೈನಿಂಗ್ ಹಾಲ್ ಅಲ್ಲಿ ಜಸ್ಟ್ ರಿಲ್ಯಾಕ್ಸ್ ಆಗ್ಲಿಕ್ಕೆ, ಸ್ವಲ್ಪ ಆರಾಮಾಗಿ ಕೂರ್ಲಿಕ್ಕೆ ಅಷ್ಟೇ ನಾವು ಲಿವಿಂಗ್ ರೂಮ್ ಅನ್ನ ಉಪಯೋಗಿಸ್ಕೊಳ್ತೀವಿ. ಅದೇ ಬೆಡ್ರೂಮ್ ಅಲ್ಲಿ ನಾವು ನಿದ್ದೆ ಮಾಡ್ಲಿಕ್ಕೆ ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ನಾವು ಬೆಡ್ರೂಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ವಿ ಕುಕ್, ವಿ ಕುಕ್, ಸಿ ಓ ಕೆ, ವಿ ಕುಕ್ ಫುಡ್, ಫುಡ್, ಐ ಎನ್ THE, ಇನ್ ದ ಕಿಚನ್, ಕಿಚನ್ ಮೀನ್ಸ್ ಅಡುಗೆ ಮನೆ, KITCHEN, ಕಿಚನ್. ವಿ ಕುಕ್ ಫುಡ್ ಇನ್ ದ ಕಿಚನ್. ನಾವು ಕಿಚನ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಫುಡ್ ಅಂದ್ರೆ ಆಹಾರಗಳನ್ನ ತಯಾರಿಸ್ತೀವಿ, ಹೌದಾ? ಎಸ್. ನಾವು ಡೈನಿಂಗ್ ಹಾಲ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ಲಿವಿಂಗ್ ರೂಮ್ ಅಲ್ಲಿ ನಾವೇನಾದ್ರು ಅಡುಗೆ ಮಾಡ್ಬೋದಾ? ಇಲ್ಲ. ಬೆಡ್ರೂಮ್ ಅಲ್ಲಿ ಅಡುಗೆ ಮಾಡ್ಬೋದಾ? ಇಲ್ಲ. ಅಡುಗೆಯನ್ನ ಎಲ್ ಮಾಡ್ತೀವಿ? ಕಿಚನ್ ಅಲ್ಲಿ ನಾವು ಅಡುಗೆ ಮಾಡುದು. ಓಕೆ, ಎಸ್. ಅಡುಗೆ ಮನೆಯಲ್ಲಿ ಮಲಗ್ಲಿಕ್ಕೆ ಆಗ್ತದ? ಇಲ್ಲ. ಹಾಗೆ ನಾವೇನ್ ಮಾಡ್ಬೇಕು, ಬೆಡ್ರೂಮ್ ಅಲ್ಲೇ ಮಲಗ್ತೀವಿ, ಅಡುಗೆ ಮನೆಯಲ್ಲಿನೆ ಅಡುಗೆ ಮಾಡ್ತೀವಿ. ಮೀನ್ಸ್ ವಿ ಕುಕ್ ಫುಡ್ ಇನ್ ದ ಕಿಚನ್. ಕಿಚನ್ ಅಲ್ಲಿನೇ ನಾವೇನ್ ಮಾಡೋದು, ಅಡುಗೆಯನ್ನ ಮಾಡುವಂತದ್ದು. ಎಸ್. ನೆಕ್ಸ್ಟ್, WEVE TAKE, take, we take bath, BATH bath, IN THE in the bathroom, BATH ROOM, bathroom. We take bath in the bathroom. ನಾವು ಬಾತ್ರೂಮ್ ಅಲ್ಲಿ ಏನ್ ಮಾಡ್ತೀವಿ, ಬಾತ್ ಮೀನ್ಸ್ ಸ್ನಾನ. ನಾವು ಬಾತ್ರೂಮ್ ಅಲ್ಲಿನೇ ಸ್ನಾನ ಮಾಡ್ತೀವಿ, ಅದಕ್ಕೆ ನಾವೇನ್ ಹೇಳ್ತೀವಿ, ಬಾತ್ರೂಮ್ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ನಾವೀಗ ನೆಕ್ಸ್ಟ್ ಒಂದ್ಸಲ ಓದ್ತಾ ಬರೋಣ. ಎಸ್. ಟುಡೇ ಟಾಪಿಕ್ ಹೌಸ್. ವಿ ನೀಡ್ ಎ ಹೌಸ್ ಟು ಲಿವ್ ಇನ್. ನಮ್ಗೆ ಮನೆ ವಾಸ ಮಾಡ್ಲಿಕ್ಕೆ ಅವಶ್ಯವಾಗಿ ಬೇಕು. ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಹೀಟ್, ಕೋಲ್ಡ್
ಅಂಡ್ ರೈನ್, ಮಳೆ ಮತ್ತೆ ಬಿಸಿಲು ಚಳಿಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ನಮಗೆ ಮನೆ ಬೇಕು. ಇನ್ ದ ಹೌಸ್ ದೇರ್ ಆರ್ ಮೆನಿ ರೂಮ್ಸ್, ಮನೆಯಲ್ಲಿ ಬೇರೆ ಬೇರೆ ರೀತಿಯ ರೂಮ್ಗಳಿರುತ್ತೆ. ಲೈಕ್ ದ ಲಿವಿಂಗ್ ರೂಮ್, ಲಿವಿಂಗ್ ರೂಮ್ ಅಂದ್ರೆ ನಾವು ಟಿವಿ ಎಲ್ಲ ಇಡ್ತೀವಲ್ವಾ, ಅದಕ್ಕೆ ನಾವೇನ್ ಹೇಳ್ತೀವಿ, ಲಿವಿಂಗ್ ರೂಮ್ ಅಂತ ಹೇಳ್ತೀವಿ. ಲಿವಿಂಗ್ ರೂಮ್, ಬೆಡ್ರೂಮ್, ಬೆಡ್ರೂಮ್ ಮೀನ್ಸ್ ಮಲ್ಗೋದು, ಕಿಚನ್ ರೂಮ್ ಅಡಿಗೆ ಮಾಡ್ಲಿಕ್ಕೆ, ಬಾತ್ರೂಮ್ ಸ್ನಾನ ಮಾಡ್ಲಿಕ್ಕೆ, ಅಂಡ್ ಟಾಯ್ಲೆಟ್, ಟಾಯ್ಲೆಟ್ ರೂಮ್ ಇರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯ ರೂಮ್ಗಳಿರುತ್ತೆ. ಆ ರೂಮ್ಗಳಿಗೆ ನಾವೇನ್ ಹೇಳ್ತೀವಿ, ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್ ರೂಮ್ ಅಂಡ್ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಓಕೆ, ಇಷ್ಟು ರೂಮ್ಗಳು ಮನೆಯಲ್ಲಿ ಇರುತ್ತೆ. ಎಸ್, ನೆಕ್ಸ್ಟ್ ವಿ ಕೀಪ್ ಆಲ್ ಡೆಕೋರೇಟಿವ್ ಥಿಂಗ್ಸ್ ಇನ್ ದ ಲಿವಿಂಗ್ ರೂಮ್. ಲಿವಿಂಗ್ ರೂಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಡೆಕೋರೇಟಿವ್ ಥಿಂಗ್ಸ್ ಗಳನ್ನ ಇಟ್ಟಿರ್ತೀವಿ. ಡೆಕೋರೇಟಿವ್ ಥಿಂಗ್ಸ್ ಅಂದ್ರೆ ಯಾವ್ದೆಲ್ಲ ಗೊತ್ತೋ ನಿಮ್ಗೆ, ಚೇರ್, ಸೋಫಾ, ಟಿಫಾಯ್, ಟೇಬಲ್, ಟಿವಿ, ಇದನ್ನೆಲ್ಲ ನಾವು ಡೆಕೋರೇಟಿವ್ ಥಿಂಗ್ಸ್ ಅಂತ ಹೇಳ್ತೀವಿ. ಆ ಡೆಕೋರೇಟಿವ್ ಥಿಂಗ್ಸ್ ಅನ್ನ ಲಿವಿಂಗ್ ರೂಮ್ ಅಲ್ಲಿ ನಾವು ಜೋಡಿಸಿಟ್ಟಿರ್ತೀವಿ. ನೆಕ್ಸ್ಟ್, ಇಟ್ ಈಸ್ ಎ ರೂಮ್ ವೇರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಸಿಟ್ ಅಂಡ್ ರಿಲ್ಯಾಕ್ಸ್. ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ಎಲ್ಲರೂ ಸೇರ್ಕೊಂಡು ನಾವಲ್ಲಿ ಏನ್ ಮಾಡ್ತೀವಿ, ಕೂರ್ತೀವಿ ಮತ್ತೆ ರಿಲ್ಯಾಕ್ಸ್ ಆಗ್ತೀವಿ. ಯಾವ ರೂಮ್ ಅಲ್ಲಿ, ಲಿವಿಂಗ್ ರೂಮ್ ಅಲ್ಲಿ. ಹೌದಾ, ಎಸ್. ಯಾಕೆ ಕೂರ್ತೀವಿ ಅಲ್ಲಿ ನೋಡೋಣ, ಲಿವಿಂಗ್ ರೂಮ್ ಅಲ್ಲಿ. ಅಲ್ಲಿ ಏನ್ ಡೆಕೋರೇಟ್ ಮಾಡಿರ್ತಾರೆ, ಟಿವಿಯಲ್ಲಿ ಡೆಕೋರೇಟ್ ಮಾಡಿರ್ತಾರೆ, ಮತ್ತೆ ಅಲ್ಲಿ ಸೋಫಾ ಇರುತ್ತೆ, ಚೇರ್ ಇರುತ್ತೆ. ಹಾಗಾಗಿ ನಾವ್ ಆ ಲಿವಿಂಗ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಿಟ್ಟಿಂಗ್ ಕುತ್ಕೊಳ್ತೀವಿ, ಸಿಟ್ ಅಂಡ್ ರಿಲ್ಯಾಕ್ಸ್, ಕೂರ್ತೀವಿ ರಿಲ್ಯಾಕ್ಸ್ ಆಗ್ತೀವಿ. ಓಕೆ, ನೆಕ್ಸ್ಟ್ ವಿ ಸ್ಲೀಪ್ ಅಂಡ್ ರೆಸ್ಟ್ ಇನ್ ದ ಬೆಡ್ರೂಮ್. ನಾವು ಮಲ್ಗೋದಲ್ಲಿ, ರಾತ್ರಿ ಎಲ್ಲ ಮಲ್ಕೋದಲ್ಲಿ, ರಾತ್ರಿ ನಮ್ಗೆ ಮಲಗ್ಲಿಕ್ಕೆ, ರೆಸ್ಟ್ ಮಾಡ್ಲಿಕ್ಕೆ ನಾವು ಬೆಡ್ರೂಮು ನಮ್ಗೆ ಬೇಕು. ಎಸ್, ವಿ ಕುಕ್ ಫುಡ್ ಇನ್ ದ ಕಿಚನ್. ಫುಡ್ ಎಲ್ಲಿ ತಯಾರು ಮಾಡ್ತಾರೆ, ಅಮ್ಮ ಅಡಿಗೆ ಎಲ್ಲಿ ಮಾಡ್ತಾರೆ, ಕಿಚನ್ ರೂಮ್ ಅಲ್ಲಿ, ಅಡಿಗೆ ಮನೆಯಲ್ಲಿ. ಅಡಿಗೆ ಮನೆ ನಮ್ಗೆ ಯಾಕೆ ಬೇಕು, ನಮ್ಗೆಲ್ಲ ಫುಡ್ ಬೇಕಲ್ವಾ, ಹೆಲ್ದಿ ಫುಡ್ ಬೇಕು. ಫುಡ್ ಬೇಕು ಅಂದ್ರೆ ನಮ್ಗೆ ಕಿಚನ್ ರೂಮ್ ಬೇಕು. ಆ ಕಿಚನ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಫುಡ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ವಿ ಟೇಕ್ ಬಾತ್ ಇನ್ ದ ಬಾತ್ರೂಮ್. ನಮ್ಗೆ ಬಾತ್ರೂಮ್ ಬೇಕು, ಯಾಕೆ, ಎವ್ರಿ ಡೇ ನಾವೇನ್ ಮಾಡ್ಬೇಕು, ಸ್ನಾನ ಮಾಡ್ಲಿಕ್ಕೆ ನಮ್ಗೆ ಬಾತ್ರೂಮು ಬೇಕೇ ಬೇಕು ಅಲ್ವಾ. ಹಾಗಿದ್ರೆ ಮನೆ, ಆ ಮನೆಯಲ್ಲಿ ಯಾವ್ದೆಲ್ಲ ರೂಮ್ ಇರುತ್ತೆ, ಆ ರೂಮ್ಗಳಲ್ಲಿ ನಾವೇನ್ ಮಾಡ್ತೀವಿ, ಯಾವ ರೀತಿ ನಾವು ರೂಮ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವತ್ ನಾವು ಕಲ್ತಿದ್ದೀವಿ ಅಲ್ವಾ. ಹಾಗಿದ್ರೆ ನಾವು ಮನೆಯಲ್ಲಿ ಕಿಚನ್ ರೂಮ್ ಅಲ್ಲಿ ಅಮ್ಮ ಅಡ್ಗೆ ಮಾಡ್ತಾರೆ, ಬೆಡ್ರೂಮ್ ಅಲ್ಲಿ ನಾವೆಲ್ಲ ಮಲ್ಕೋತೀವಿ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತೀವಿ, ಲಿವಿಂಗ್ ರೂಮ್ ಅಲ್ಲಿ ಕುತ್ಕೊಳ್ತೀವಿ ಮತ್ತೆ ರಿಲ್ಯಾಕ್ಸ್ ಆಗ್ತೀವಿ ಅಲ್ವಾ. ನಾವ್ ಇವತ್ತಿನ ಪಾಠದಲ್ಲಿ ಮನೆಯಲ್ಲಿರುವಂತಹ ರೂಮ್ಗಳಲ್ಲಿ ನಾವೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಕಲ್ತಿದೀವಿ. ಎಸ್, ನಾವು ಸಹ ಈ ಸೆಂಟೆನ್ಸ್ ಗಳನ್ನ ಬರೆಯುವಾಗ ಹೇಳ್ತಾ ಹೇಳ್ತಾ ನೀಟಾಗಿ ಬರೆಯೋದನ್ನ ಕಲಿಬೇಕು. ಥ್ಯಾಂಕ್ ಯು.